ಊಟ ಎಲ್ಲ ಮುಗಿಸ್ಕೊಂಡು ಬಂದು ಬಂದಾದ್ಮೇಲೆ ಲೊಕೇಶನ್ ನೋಡಿದ್ವು, ಇನ್ನೂ 717 ಕಿಲೋಮೀಟರ್ ಇದೆ ಅನ್ಲೋಡ್ ಪಾಯಿಂಟು. ಇವಾಗ ಅಣ್ಣ ಗಾಡಿ ಎತ್ಕೊಂಡವ್ರೆ, ಅವರು ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ನೋಡೋಣ ಅಣ್ಣ. ನಾನಷ್ಟಲ್ಲಿ ಒಂದು ರೌಂಡ್ ನಿದ್ದೆ ಮಾಡ್ಕೊಬಿಟ್ರೆ ಸರಿ ಹೋಗುತ್ತೆ, ಯಾಕೆಂದ್ರೆ ಬೆಳಗಿನ ಜಾವ 4 ಗಂಟೆಯಿಂದ ನಾನೇ ಓಡಿಸಿದ್ದು, ನೈಟು ಕರೆಕ್ಟಾಗಿ ನಿದ್ದೆ ಆಗಿಲ್ಲ. ಸೊ ನೋಡೋಣ, ಇವಾಗಾರು ಒಂದು ಸ್ವಲ್ಪ ನಿದ್ದೆ ಮಾಡ್ಕೊಂಡು ರೆಸ್ಟ್ ಮಾಡಿಬಿಟ್ರೆ ಒಂದು 2 ಅವರ್ ಆಮೇಲೆ ಇನ್ನೊಂದು 2,000 ಕಿಲೋಮೀಟರ್ ಚೆಚ್ಚಾಕ್ಬಿಡ್ತೀನಿ. ಹೇಳ ಫೋನ್ ಕಟ್ ಮಾಡ್ರ, ಹೆಂಗೆ ನಿದ್ದೆ ಬಂತ ರಾತ್ರಿ? ಸೊ ನೋಡೋಣ ಬನ್ನಿ, ಮುಂದೆ ಇನ್ನೂ ಏನೇನಾಗುತ್ತೆ ಏನು ಕತೆ ಅಂತ. ಹಾಯ್ ಫ್ರೆಂಡ್ಸ್, ಮತ್ತೆ ಗುಡ್ ಈವ್ನಿಂಗ್. ಇಷ್ಟೊತ್ತು ಊಟ ಮಾಡಿ ಬಂದು ಸರಿಯಾಗಿ ಆಗಿದ್ದಕ್ಕೆ 1 ಅವರ್ ನಿದ್ದೆ ಮಾಡಿದೆ ಸಖತ್ತಾಗೆ. ಸೊ ಅಲ್ಲಿವರೆಗೂ ಅಣ್ಣನೇ ನಾನ್ ಸ್ಟಾಪ್ ಗಾಡಿ ಹೊಡಿತವ್ರೆ. ನಿದ್ದೆ ಅಂತ ಸರಿಯಾಗಿ ಬಂತು ಗುರು, ಊಟ ಮಾಡಿದ್ಕಂತು. ನಿಮ್ಗೆ ನಿದ್ದೆ ಬಂದಿಲ್ವಾ? ಮಲ್ಕೋಬೇಕು. ತೆಂಗಿದ್ದ ಎಳ್ನೀರು ನಿದ್ದಲ್ವಾ? ನಮ್ ಸಬ್ಸ್ಕ್ರೈಬರ್ಗೆಲ್ಲ ರಾಂಗ್ ಇನ್ಫಾರ್ಮೇಶನ್ ಕೊಡ್ಬಿಡ. ಎಣ್ಣೆ ಕುಡಿದ ನಿದ್ದೆ ಬರಬೇಕ್ರ? ನನಗೆ ಗೊತ್ತಿಲ್ಲ, ಟೈಮ್ ಪಾಸ್ ಆಗ್ಬಾರ್ದಷ್ಟೇ. ಅಂತ ಇಂಟು ಹೆಂಗೋ ಅಣ್ಣ ಸ್ವಲ್ಪ ತಳ್ಕಂ ಪಡ್ಕಂ ಬಂದ್ಬಿಟ್ಟವ್ರೆ, ಅವ್ರಿಗೂ ನಿದ್ದೆ ಬಂದಿತ್ತಂತೆ. ಏ ಊಟ ಸಾಕಾಯ್ತು, ಊಟದ ಬಗ್ಗೆ ಯಾರ ಕೆಂಬಿಟ್ರೆ ಕಾಸು ಕೊಟ್ಟಿದ್ದಂತ ಲಾಸ್ಟ್ ಇಲ್ಲ ಅಂತ. ಸುಮಾರು ರೇರು ಈ ತರ ಊಟಗಳೆಲ್ಲ ಸಿಕ್ಕಿರೋದು ನಮ್ಗೆ. ಲಾಸ್ಟ್ ಟೈಮ್ ನಂಗೆ ಕಾಕಿ ನೋಡ್ಬಿಡಿಯೋ ನೋಡಿ, ಅದ್ರಲ್ಲಿ ಸಿಕ್ಕಿತ್ತಲ್ಲ ಸೇಮ್ ಊಟ ಗುರು. ಅದ್ ಏನೈತೋ ಅದೇ ಸೇಮ್ ಊಟ, ಬಟ್ ಅದ್ರ ಸ್ವಲ್ಪ ಐಟಮ್ಸ್ ಜಾಸ್ತಿ ಕೊಟ್ಟಿದ್ರು, ಇದೊಂದು ಸ್ವಲ್ಪ ಕಮ್ಮಿ, ಒಂದ್ 2 ಐಟಮ್ ಕಮ್ಮಿ ಕೊಟ್ಟಿದ್ರಷ್ಟೇ. ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ವ್ಯೂ ನೋಡಿದ್ರು ಹೆಂಗ್ ಕಾಣಿಸುತ್ತೆ, ಅರ್ಧ ಗಂಟೆ ನಿದ್ದೆ ಆಗಿದ್ಕೆ ಒಂದ್ ಸ್ವಲ್ಪ ಟಯರ್ಡ್ ಆಗಿರೋದೆಲ್ಲ ಒಂದ್ ಸ್ವಲ್ಪ ಫ್ರೀ ಆದಂಗ ಹೋಯ್ತು. ಇನ್ನ ಅಣ್ಣ ಚಾನ್ಸ್ ಕೊಟ್ರೆ ಪಕ್ಕ 100 ಸೆಂಚುರಿ ಹೊಡಿತೀನಿ ಇನ್ನೊಂದ್ ರೌಂಡ್ ಅಷ್ಟೊತ್ತಿಗೆ. ಹಂಗೆ ಇನ್ನೇನಿಲ್ಲ, 600 ಕಿಲೋಮೀಟರ್ ಇದೆ, ಇನ್ನು 658 ಕಿಲೋಮೀಟರ್. ಸೊ ಹಿಂಗೆ ಇದ್ರ ರೋಡ್ ಆರಾಮಾಗಿ ಹೋಗ್ಬಿಡೋದು, ಬಟ್ ಎಷ್ಟೇ ಹೋದ್ರು ಹೋಯ್ತಾನೇ ಇದೀವಿ, ಹೋಯ್ತಾನೇ ಇದೀವಿ, ಹೋಯ್ತಾನೇ ಇದೀವಿ ಅನ್ಸ್ತದೆ. ಎಷ್ಟಾದ್ರೂ ಇಲ್ಲಿಡುದು ಪಾಪ ಟೈರ್ ಹೊಡೆದ ಇರೋದು, ಎಲ್ ಟೈರ್ ಹೊಡೆದ ಇದಾವ ರೈಟ್ ಸೈಡ್, ಎಲ್ ಟೈರ್ ಹೊಡೆದೋಗ್ಬಿಟ್ಟವೆ ಬ್ಯಾಕ್ ವೀಲ್. ಏನ್ ಮಾಡ್ತಾರೆ ಇಂಥ ಜಾಗದಲ್ಲೆಲ್ಲ ಹೊಡೆದ್ರೆ ಏನ್ ಮಾಡ್ತಾರೆ, ಏನ್ ಮಾಡಕ್ಕಲ್ಲ. ನಮ್ ಡ್ರೈವಿಂಗ್ ಇದೆ ಹಂಗೆ ಚೆನ್ನಾಗಿ ಮಾಡ್ತಾರೆ. ಓ ಇಲ್ಲೋಡಿ ಇಲ್ಲೋಡಿ, ಸ್ನಾನ ಮಾಡಕ್ಕೆಲ್ಲ ಹಿಂಗೆ ಹೆಂಗಿದೆ ನೀರ್ ಬರ್ತಾ ಇದೆ, ಎಲ್ಲ ಅಲ್ಲೇ ಹೋಗಿ ಸ್ನಾನ ಮಾಡ್ತಾರೆ ಆರಾಮಾಗಿ ಎಲ್ಲಾರಿ ಅವರು. ಸೊ ಇಲ್ಲೊಂದು ಗಾಡಿ ನೋಡಿ, ಅಪ್ಸೈಡ್ ಆಗಿರೋದು ರಾತ್ರಿ ಆಗಿರೋದು, ಅದು ಬೆಳಿಗ್ಗೆ ಆಗಿರೋದು ಪಾಪ. ಏನ್ ಗಾಡಿ ಏನ್ ಡ್ಯಾಮೇಜ್ ಆಗಿಲ್ಲ ಅಷ್ಟು, ಲೆಫ್ಟ್ ಸೈಡು ಅಪ್ಪ.
ಕಲ್ಕೊಬಿಟ್ಟು ಅನ್ನೋದ್ರ ಒಳಗಡೆ ಅಲ್ಲಿ ಅಲ್ಲಿ ಲೋಪ ಎಲ್ಲ ಮೀನುಗಾರರ ಮೀನ್ ಸ್ಮೆಲ್ ಬರಲ್ವಾ. ಅದೇ ಸಮುದ್ರ ನೀರನ್ನೆಲ್ಲ ಖಾಲಿ ಮಾಡ್ಬಿಟ್ಟವ್ರಪ್ಪ ಬೇರೆ ಬಲೆ ಹೇಳಿದ್ದು ನೋಡಿ. ಓ ಸಕ್ಕ ದೊಡ್ಡದು ಬಿಡಿಸಿದ್ದು ಬಾಲು ಅಂಕಲ್. ಅವತ್ ನಾವು ನೈಟು ಬರ್ಬೇಕಾರೆ ಎಲ್ಲೆಲ್ಲ ಹೋಗಿದ್ವಲ್ಲ ನೋಡ ಸಮುದ್ರ ನೀರೆಲ್ಲ ಖಾಲಿ ಆಗ್ಬಿಟ್ಟೈತೆ. ಅವತ್ ನೀನ್ ಮಾತಾಡಿದ ಮದ್ದಿಗೆ ಬೇಜಾರು ಮಾಡ್ಕೊಂಡು ಕಾಕಿನಾಡು ಕಾಕಿನಾಡ್ಗೆ ಹೋಗ್ಬೇಕಾರೆ ಗೊತ್ತಲ್ಲ ಮೆಮೊರಿ ನೈಟು ಜರ್ನಿ. ಲಾಸ್ಟ್ ಟೈಮು ಕಾಕಿನಾಡ್ಗೆ ಹೋಗ್ಬೇಕಾರೆ ಇದೇ ರೋಡು ಸೇಮ್ ನಾವು ಏನು ಹೋಗ್ತಾ ಇದ್ದೀವಿ ಆ ರೋಡು ಏನು ಹಾಸನ ಸಕಲೇಶ್ಪುರ ರೋಡ್ ತೋರಿಸ್ತೀನಲ್ಲ ಅದಕ್ಕೂ 10 ಪಟ್ಟು ಕಿತ್ತೋಗಿತ್ತಿದ್ರು ರೋಡು. ಗಾಡಿಗೆ ಒಳಗೋಗಕ್ಕೆ ಎಷ್ಟು ಅಧ್ವಾನ ಆಯ್ತಿದ್ದು ಗೊತ್ತಾ. ವನವಾಸ ಪಡ್ತಾಯಿದ್ರು. ಆ ಕಡೆ ಪಕ್ಕದ ರೋಡ್ ನೋಡಿ ಟಾರ್ ಹಾಕ್ಬಿಟ್ಟು ಎಲ್ಲ ಹೊಸದಾಗಿ ರೆಡಿ ಮಾಡಿದ್ದಾರೆ. ಈ ರೋಡನ್ನು ರೆಡಿ ಮಾಡಿದ್ದಾರೆ. ಸೊ ಇವಾಗ ಒಂದು ಸ್ವಲ್ಪ ನೆಮ್ಮದಿ ಅನಿಸ್ತೈತೆ. ಲಾಸ್ಟ್ ಟೈಮ್ ಬಂದಾಗಂತೂ ಇಂಥ ವಸ್ಟ್ ರೋಡ್ನ ಯಾವತ್ತೂ ಬರಲೇಬಾರ್ದು ಅನಿಸ್ಬಿಟ್ಟಿತ್ತು. ಇವಾಗ ಸ್ವಲ್ಪ ಪರವಾಗಿಲ್ಲ. ಸೊ ಇಲ್ಲ ಟೋಲ್ ಆದಮೇಲೆ ಯಾವ ಟೋಲ್ ಬರೋದು ಕೃಷ್ಣವರಂ ಟೋಲ್ ಪ್ಲಾಜಾ ಡಾಟ್ ಆದಮೇಲೆ ಗ್ರೀಸ್ ಹೊಡ್ಸೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಿಲ್ಲಿಸಿದೆ. ಬಟ್ ಗ್ರೀಸು ಚೆನ್ನಾಗಿಲ್ಲ, ಒಡೆಯ ರೀತಿನೂ ಚೆನ್ನಾಗಿಲ್ಲ, ಸುಮ್ಮನೆ ವೇಸ್ಟ್ ಆಗೋಯ್ತು ಹೇಳಿ ಏನು ಮಾಡೋಕ್ಕಾಗಲ್ಲ. ಹೇಳಾದ್ಮೇಲೆ ಬೇಡ ಅನ್ನೋಕ್ಕಾಗಲ್ಲ. ಸೊ ಏನೋ ಹಸ್ಕೊಂಡು ಹೋಗೋಣ, ಮುಂದೆ ಬೇಕಾದ್ರೆ ಇನ್ನೊಂದು ಎಲ್ಲರೂ ಒಡ್ಸ್ಕೊಂಡ್ರಾಗ. ಎಲ್ಲ ಲೈನು ಇಕ್ಕೌಟವ್ರು ಬರು ಗ್ರೀಸ್ನ ನೋಡಿ, ಎಲ್ಲ ಲೈನು ಇಕ್ಕೊಂಬಿಟ್ಟವ್ರು ಆರಾಮಾಗಿ. ಉದ್ಯೋಗಂ ಪುರುಷ ಲಕ್ಷಣಂ. ಇದು ಬಂದು ಅನ್ನಾವರಂ ಚೆಕ್ ಪೋಸ್ಟು. ಇಲ್ಲಿ ಮಾಮೂಲಿ ಕೊಟ್ಟೋಬೇಕು ಯಾವ ಗಾಡಿ ಬಂದರೂ ಕೂಡ. ನೋಡಿ ಯಾವ ಥರ ಇದೆ ಅಂತ. ಅದು ಯಾವ ಕಾರ ನೋಡಿದ್ರ ಭಾರಿ ಸುಲಿಗೆ ಮಾಡ್ತಾರೆ ಗುರು ಇಲ್ಲಿ. ಅಲ್ಲ ಪಾಸಿಂಗ್ ಟನ್ ಐತೆ, ಎಲ್ಲ ಕರೆಕ್ಟ್ ಆಗೈತೆ, ಡಾಕ್ಯುಮೆಂಟ್ಸ್ ಎಲ್ಲ ಐತೆ. 1000 ರೂಪಾಯಿ ಚೀಟಿ ಹಾಸ್ಕೊಂಡು ಹೋಗುವಂತವನೆ ಅಣ್ಣ ಹೋಗೈತೆ ಮಾತಾಡ್ಕೊ ಬರ್ತೀನಿ ಅಂತ ಹೇಳ್ಬಿಟ್ಟು. ಅದೇನ್ ಮಾತಾಡ್ಕೊಬತ್ತಾರ ಮಾತಾಡ್ಕೊಬರ್ಲಿ. 50 ರೂಪಾಯಿ ಕೊಡಕ್ ಹೋದೆ ಇಸ್ಕೊಂಡಿಲ್ಲ, ಹೋಗಿ 1000 ರೂಪಾಯಿ ಚೀಟಿ ಹಾಸ್ಕೊಂಡು ಹೋಗುವಂತವನೆ. ಗೈಸ್ ಹೆಡ್ ಲೈಟ್ ಇಸ್ ನೋ ಮೋರ್. ಒಂದು ಹೆಡ್ ಲೈಟ್ನ ನಾವು ಬಲ್ಪ್ ಎಕ್ಸ್ಟ್ರಾ ತಗೊಂಡಿದ್ವಿ. ಯಾವಾಗ ಅಂದರೆ ಯಾವಾಗ ಅಂತ ಗೊತ್ತಿಲ್ಲ, ಒಟ್ನಲ್ಲಿ ತೊಗೊಂಡು ಇಕ್ಕಿದ್ವಿ, ಗಾಡಿಲೇ ಇತ್ತು ಎಕ್ಸ್ಟ್ರಾ. ಸೊ ಈ ಬಲ್ಪ್ ಹೊಂಟೋಗಿತ್ತು. ಯಾವಾಗ ನೋಡಿದ್ರು ನಾವು ಗ್ಯಾರೇಜ್ ಅವ್ರ ಹತ್ರನೇ ಹಾಸ್ಕೊತಾ ಇದ್ವು ಬಲ್ಪ್ನ. ಸೊ ಇವತ್ತು ಯಾರು ಸಿಗದೇ ಇರೋ ಕಾರಣ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನೇ ಟ್ರೈ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ಹಾಕಿದ್ದೀನಿ ಇಲ್ಲ ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಬಂದರೆ ಓಕೆ, ಬಂದಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಆದಷ್ಟು ಟ್ರೈ ಮಾಡಿದ್ದೀನಿ. ಅಣ್ಣ ಆನ್ ಮಾಡೋ ಎಲ್ಲ ಮೊದಲೇ ಕಲ್ತಿರ್ಬೇಕು ಗುರು, ಇಲ್ಲ ನೋಡ್ಕೊಂಡಿರ್ಬೇಕು. ಕೆಲಸ ಮಾಡ್ಬೇಕಾರೆ ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡಲಿ, ನಮ್ಮ ಪಾಡಿ ನಮ್ಗೆ ಇರೋಣ ಅಂತ ಇದ್ರಾಗಲ್ಲ. ಆನ್ ಮಾಡ ಆನ್ ಮಾಡಿ ನೋಡೋಣ. ಏನು ನೋಡ್ಕೊಂಡಿರ್ಲಿಲ್ಲ, ಸುಮ್ಮನೆ ಹೆಂಗೆ ಬಿಚ್ಚಾಗ್ತಾರೆ ಅಂತ ಒಂದು ಸ್ವಲ್ಪ ನಾನು ಟ್ರೈ ಮಾಡಿದೆ ಅಷ್ಟೇ. ಆಗ್ಲಿವಾ ಬಂತಾ
ವಾವ್ ವೆರಿ ನೈಸ್ ಬಿತ್ತು ಗೈಸ್. ವಾ ಬೇಜಾನಾಗೈತೆ. ಸೊ ಇದು ಬರ್ನ್ ಆಗೋಯ್ತು, ಇದು ಹಳೆ ಬಲ್ಪು, ಒಂದು ಎಕ್ಸ್ಟ್ರಾ ಇರಲಿ ಅಂತ ಇಟ್ಕೊಂಡಿದ್ದು ಅಷ್ಟೇ. ಅದು ಇವತ್ತು ಯೂಸ್ ಆಯಿತು, ಇದು ಥ್ರೋ ಮಾಡಿಬಿಡೋಣ. ಆಮೇಲೆ ಚಿಕ್ಕದು ಬತ್ತಾಯಿಲ್ಲ, ಈ ಸೈಡ್ ಬತ್ತಾಯಿದೆ ಚಿಕ್ಕದು, ಆ ಸೈಡ್ ಬತ್ತಾಯಿಲ್ಲ, ಇದು ಬತ್ತಾಯಿಲ್ಲ, ಎಡ್ಡೆಡ್ ಡೂಮ್ ಬತ್ತಾಯಿದೆ ಸಾಕು. ಸೊ ಇಲ್ಲಿಂದ ಸೀನು ಸ್ಟಾರ್ಟ್ ನೋಡಿ, ಫುಲ್ಲು ಜಾಮು. ಅಯ್ಯೋ ಗ್ಲಾಸ್ ಹೊಸ್ಪೆಟ್ಟಾಗಿತ್ತು, ಮರೆತು ಹೋದೆ. ಸೊ ಇಲ್ಲಿಂದ ಸ್ಟಾರ್ಟು ಎವಿ ಜಾಮು ರೋಡು, ಎಲ್ಲ ಒಂದು ಗಾಡಿಯಿಂದ ಒಂದು ಗಾಡಿ, ಒಂದು ಗಾಡಿಯಿಂದ ಒಂದು ಗಾಡಿ ನಿಧಾನ ಪಾಸ್ ಆಗಬೇಕು. ಆಮೇಲೆ ರೋಡು ಅಷ್ಟೇ ಚೆನ್ನಾಗಿಲ್ಲ, ಎಲ್ಲ ಕಿತ್ತೋಗಿರೋ ರೋಡು ಇದು, ಅದಕ್ಕೆ ಸ್ಲೋ ಮೂವಿಂಗು. ಆಟೋದವನೇನು ಅವತಾರ ಆಡ್ಕೊಂಡು ಹೋಯ್ತಾನೆ. ಊಟ ಸಿಗುತ್ತೆ ಇಲ್ಲ ಗೊತ್ತಿಲ್ಲ, ಅಣ್ಣಂಗೆ ಬಾ ಅಂದ್ರೆ ಬರಲಿಲ್ಲ ಊಟಕ್ಕೆ. ಸೊ ಅದಕ್ಕೆ ಇಲ್ಲ ಊಟ ಮಾಡ್ಕೊಳೋಣ ಅಂತ, ಟೈಮ್ ಬೇರೆ 9:30 ಆಗಿದೆ, ಇಲ್ಲ ಊಟ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಬಂದು ಇಲ್ಲ ಅಲ್ಲಿ ಊಟ ಮಾಡ್ತಾ ಇದ್ದೀನಿ ನಾನು. ಅಣ್ಣ ಮಾತ್ರ ಬರಲಿಲ್ಲ ಊಟಕ್ಕೆ, ಏನಕ್ಕ ಗೊತ್ತಿಲ್ಲ, ಮಧ್ಯಾಹ್ನ ಊಟ ಮಾಡಿದ್ದೆ ಜೀರ್ಣ ಆಗಿಲ್ಲ ಅಂತ. ನನಗೆ ಮಾತ್ರ ಮುಂದೆ ಸಿಗುತ್ತಾ ಇಲ್ಲ ಅಂತ ಒಂದು ಇದಕ್ಕೆ ಇಲ್ಲ ಮಾಡ್ತಾ ಇದ್ದೀನಿ, ಯಾಕೆಂದ್ರೆ ನಾನು ಎಷ್ಟೊತ್ತಾದರೂ ನೈಟ್ ಗಾಡಿ ಹೊಡಿಲೇಬೇಕು, ಬೆಳಗ್ಗೆ ರೀಚ್ ಆಗಲೇಬೇಕು, ಅದಕ್ಕೋಸ್ಕರನೇ ಊಟ ಮಾಡಿಕೊಂಡು ಎಷ್ಟೊತ್ತಾವತ್ತೋ ಅಷ್ಟೊತ್ತು ಹೊಡಿತೀನಿ ನೋಡೋಣ. ಗ್ಲಾಸು ಕೂಡ ಅಲ್ಪ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಪರವಾಗಿಲ್ಲ ಇವಾಗ. ಸೊ ಬನ್ನಿ ಎಷ್ಟೊತ್ತಾಗುತ್ತೆ ಏನೇನೆಲ್ಲ ಇವಾಗ ಸ್ಟಾರ್ಟ್ ಮಾಡು. ಅಣ್ಣ ಸ್ವಲ್ಪ ರೆಸ್ಟ್ ಮಾಡಲಿ, ಬಿಡೋಣ. 15 ಕಿಲೋಮೀಟ್ರ್ ಜಾಗದ ಸಂಧಿ ಒಳಗಡೆ ಹಳ್ಳಿ ಒಳಗಡೆ ಎಲ್ಲ ಬಂದ್ವು, ಬಂದಾದ್ಮೇಲೆ ಮತ್ತೆ ನ್ಯಾಷನಲ್ ಹೈವೇಗೆ ಜಾಯ್ನ್ ಆಗಿದ್ದೀವಿ. ಇದು ಕಟಕ್ ಹೈವೇ ಅಲ್ವಾ ಗುರು, ಕಟಕ್ಗೆ ಹೋಗುವ ದಾರಿ ಮಾರ್ಗದಲ್ಲಿ ಸಿಗುವ ಹೈವೇ ಇದು. ನಮಗಂತೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಹೋಯ್ತಾರದು ಇಬ್ರೂ, ಎಲ್ಲೆಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ. ಲೊಕೇಶನ್ ಹಾಕೊಂಡು ಸುಮ್ಮನೆ ನಮ್ಮ ಪಣಿನ ಹೋಯ್ತಾ ಇದ್ದೀವಿ ಕಟಾಚಾರಕ್ಕೆ. ಅವಾಗವಾಗ ಅವ್ರ ಇವ್ರಿಗೆ ಫೋನ್ ಮಾಡಿ ತಿಳ್ಕೊಳ್ಳೋದು ಹೋಗೋದು, ಇದಾಯಿತು ನಮ್ಮ ಕತೆ. ಒಟ್ಟಿನಲ್ಲಿ ರೀಚ್ ಆದರೆ ಸಾಕು, ಮುಂದೆ ನಾವು ರೋಡು ಚೆನ್ನಾಗಿಲ್ಲಂತೆ, ನೋಡ್ಕೊಂಡು ಹೋಗೋಣ. ಅದು ಏನೇನಾಗುತ್ತೆ ಎಲ್ಲ ಅನುಭವಿಸ್ಕೊಂಡು ಬಂದಾದ್ಮೇಲೆ ಎಲ್ಲ ಎಕ್ಸ್ಪೆರಿಮೆಂಟ್ ಆಗಲೇಬೇಕು, ಎಕ್ಸ್ಪೀರಿಯನ್ಸ್ ಆದ್ರೇ ಇನ್ನೊಂದ್ಸಲ ಟಿಕೆಟ್ಗೆ ಬರಬೇಕಾ ಬೇಡ ಅನ್ನೋದು ಗೊತ್ತಾಗುತ್ತೆ. ಸೊ ಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿವರೆಗೂ 8.3 ಮೈಲೇಜ್ ಎತ್ಕೊಂಡ್ಬಂದಿದ್ವಿ, ಕಾಣಿಸ್ತಾ ಇರ್ಬೋದು ನಿಮಗೆ. ಇನ್ಮೇಲೆ ಅವೆಲ್ಲ ಹೆಂಗೆ ಡೌನ್ ಆಗೋಗುತ್ತೆ, ಯಾಕಪ್ಪ ಅಂದರೆ ಮುಂದ್ಗಡೆ ರೋಡ್ ಚೆನ್ನಾಗಿಲ್ಲ. ಸೊ ಸುಮಾರು ಕಮ್ಮಿ ಆಗುವ ಚಾನ್ಸಸ್ ತುಂಬ ಇರುತ್ತೆ, ಮೈಲೇಜ್ ಡ್ರಾಪ್ ಆಗುವಂಥ ಚಾನ್ಸಸ್ಸು. ಏನು ಮಾಡೋಕ್ಕಲ್ಲ, ರೀಚ್ ಆಗಲೇಬೇಕು. ಸೊ ನೋಡೋಣ ಎಷ್ಟು ಕಮ್ಮಿ ಆಗ್ಬೋದು ಅಂತ, ನಾವು ಆದಷ್ಟು ಕಮ್ಮಿನೇ ಆಗೋ ಥರ ನೋಡ್ಕೊತೀವಿ. ಜಾಸ್ತಿ ಏನಾರ ಮೈಲೇಜ್ ಡ್ರಾಪ್ ಆಯಿತು ಅಂದರೆ ಕಷ್ಟ ಆಗುತ್ತೆ ನಮಗೂ, ಇನ್ನು ಎಕ್ಸ್ಟ್ರಾ ಡೀಸೆಲ್ ಹಾಕ್ಸ್ಬೇಕಾಗುತ್ತೆ. ನೋಡೋಣ ಬನ್ನಿ ಮುಂದೆ ಹೋಗ್ತಾ ಏನು ಅಂತ. ಸಖತ್ತು ನಿದ್ದೆ ಎಳಿತೈತು, ಅದಕ್ಕೆ ಒಂದು ಟೀ ಹಾಕೋಣ ಅಂತ ಹೇಳ್ಬಿಟ್ಟು ಬಂದು ನಿಲ್ಸಿದ್ದೆ ಇಲ್ಲಿ ಗಾಡಿನ. ಇಲ್ಲಿ ಮುಂದೆ ಏನೋ ಜಾತ್ರಾ ಮಹೋತ್ಸವ ಇದೆ, ಇನ್ನೂ ಎಲ್ಲ ಜನಗಳು ಎದ್ದಿದ್ರೆ 10:45 ಆಯ್ತಾ ಬಂದ್ರು. ಸೊ ಕಾಣಿಸ್ತಾ ಇದೆ ಅಲ್ಲೆಲ್ಲ ದೇವ್ರದ್ದು ಸ್ಟ್ಯಾಚು ಎಲ್ಲ ಹಾಕಿದ್ದಾರೆ, ಲೈಟಿಂಗ್ಸು. ಮುಂದೆ ಎಲ್ಲ ಹುಡುಗರೆಲ್ಲ ಬರ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ, ಏನೋ ಜಾತ್ರೆ ಜಿಂಚಾಕೆಲ್ಲ ಮಾಡಿದ್ದಾರೆ ನೋಡಿ. ಇನ್ನೂ ಹೆಣ್ಮಕ್ಳೆಲ್ಲ ಓಡಾಡ್ತಾನೆ ಇದ್ದಾರೆ, ಜಾತ್ರೆ ಇರಬೇಕು. ಅವ್ರ ಪಾಡಿಗೆ ಅವ್ರು ಜಾತ್ರೆ ಮಾಡ್ಕೊಳ್ಳಿ, ನಮ್ಮ ಪಾಡಿಗೆ ನಮಗೆ ನಾಳೆ ಅನ್ಲೋಡ್ ಆಗಿಲ್ಲ, ನಮಗೆ ಜಾತ್ರೆ ಆಗುತ್ತೆ, ಬೇಗ ಹೋಗಿ ಅನ್ಲೋಡ್ ಮಾಡೋಣ ಬನ್ನಿ. ನಿದ್ದೆ ಗೆಲ್ಬಾರ್ದು ಗೆದ್ದಬಾರ್ದು, ಹೋಗೋಣ ಅಂತ ಇದ್ದೀನಿ. ಸಖತ್ ನಿದ್ದೆ ಇಳಿತೈತೆ, ಆಯ್ತಾನೆ ಇಲ್ಲ. ಹಾಯ್ ಗೈಸ್, ನಮಸ್ಕಾರ.
ಈ ಮಿರರ್ ಎಂತ ಗೊತ್ತಾಯ್ತರ ತಿರುಗಿಸಿರೋದು, ಅವಾಗ್ಲೇ ಹೇಳ್ತಿದ್ನಲ್ಲ ನಿದ್ದೆ ನಿದ್ದೆ ನಿದ್ರೆ 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 ಅಂತ. ಸೊ ಆ ನಿದ್ರೆನ ಕಂಟ್ರೋಲ್ ಮಾಡಕ್ಕೆ ಅದನ್ನ ಬೆಂಡ್ ಮಾಡ್ಬಿಟ್ಟು ಅಲ್ಲಿ ಆಚೆ ಇರೋ ಏರೋ ಒಳಗಡೆ ಬರೋ ತರ ಮಾಡಿದ್ದೀನಿ. ಯಾಕೆಂದ್ರೆ ನಾನು ಇವಾಗ ರೈಟ್ ಸೈಡ್ ಅಲ್ಲಿ ಹೋಯ್ತಾ ಇರೋದ್ರಿಂದ ನನ್ಗೆ ಆ ಮಿರರ್ ಅವಶ್ಯಕತೆ ಇಲ್ಲ, ಲೆಫ್ಟ್ ಸೈಡ್ ಮಿರರ್ ಮಾತ್ರ ಅವಶ್ಯಕತೆ ಇಲ್ಲ. ಸೊ ಅದಕ್ಕೆ ಅದನ್ನ ನಂಗೆ ಬೆಂಡ್ ಮಾಡಕ್ ಬಿಟ್ಟಿದ್ದೀನಿ. ಗಾಳಿ ಒಳಗಡೆ ಬರ್ತಾ ಇದೆ, ನಿದ್ದೆ ಕಂಟ್ರೋಲ್ ಆಗ್ತಾ ಇದೆ. ಫೈನಲಿ 1200 kilometers ರೀಚ್ಡ್, 1200 kilometers ರೀಚ್ ಆಗಿದ್ದೀವಿ ಆಲ್ರೆಡಿ. ಸೊ ಡೀಸೆಲ್ ಬಂದು, ಸೊ ನೀವೇನಾದರೂ ರಾಂಗ್ ಥಿಂಕ್ ಮಾಡಿದ್ರೆ ಅದು ತಪ್ಪು. 1200 kilometers ಬಂದು ಟೋಟಲ್ ನಾನು ಸ್ಟಾರ್ಟಿಂಗ್ ಪಾಯಿಂಟಿಂದ ಹಿಡಿದ್ಬಿಟ್ಟು ಇಲ್ಲಿವರೆಗೂ ಓಡಿರೋದು. ಡೀಸೆಲ್ ಹಾಕಿದ್ಮೇಲೆ ಎಷ್ಟು ಓಡೈತೆ ಅಂದರೆ ತೋರಿಸ್ತೀನಿ ನೋಡಿ. ಇವಾಗ 1159 kilometers ಡೀಸೆಲ್ ಹಾಕ್ಸಿದ್ಮೇಲೆ ಓಡಿರೋದು. ಇನ್ನ 40 kilometers ರೋಡ್ ಹೋದ್ರೆ ಕರೆಕ್ಟ್ ಆಗಿ ಅದು 1200 kilometers ಓಡಿದ ಲೆಕ್ಕಾಚಾರ ಬರುತ್ತೆ. ಆ 40 kilometers ಓಡಾದ್ಮೇಲೆ ಡೀಸೆಲ್ ಎಷ್ಟಿರುತ್ತೆ ಅನ್ನೋದು ತೋರಿಸ್ತೀನಿ ನೋಡಿ. ಸೊ ಆಲ್ಮೋಸ್ಟ್ ಇನ್ನ 350 kilometers ಇದೆ ಇಲ್ಲಿಂದ. ಡೀಸೆಲ್ ಅದು ಸಾಲಲ್ಲ, ಬೇಕಾಗುತ್ತೆ. ನೋಡೋಣ ಮುಂದೆ ಎಲ್ಲಾರ ಹೋಗಿ ಹಾಸ್ಕೊಳ್ಳೋಣ. ಓಕೆ, ಈ ತರ ಫಾಗ್ ಬಂದ್ರೆ ಹೆಂಗೆ ಗಾಡಿ ಡ್ರೈವ್ ಮಾಡೋದು ಗುರು? ಬರೀ ನಮ್ಮ ಏರಿಯಾದಲ್ಲಿ ನಮ್ಮೂರ ಕಡೆ ಮಾತ್ರ ಫಾಗ್ ಬರುತ್ತೆ ಅನ್ಕೊಂಡಿದ್ದೆ, ಇಲ್ಲಿ ಇದಕ್ಕಿಂತ ಡಬಲು ನೋಡಿ. ಇವಾಗ ಕಮ್ಮಿ ಆಯ್ತು ಸ್ವಲ್ಪ ಸ್ವಲ್ಪ, ಬ್ರಿಡ್ಜ್ ಹೈಟ್ ಆಯ್ತಲ್ಲ ಅದಕ್ಕೆ ಕಮ್ಮಿ ಆಯ್ತು. ಮತ್ತೆ ಲೆವೆಲ್ ಆದ್ರೆ ಬಂದರೂ ಬರ್ಬೋದು, ಹೇಳಕ್ಕಾಯ್ಕಿಲ್ಲ. ನೋಡ್ರಪ್ಪ ಏನಪ್ಪ ಕಾಣಿಸ್ತೈತೆ ಇಲ್ಲಿ ಫಾಗಲ್ಲಿ, ರೋಡ್ ಕಾಣಿಸ್ತೈತಾ? ಇಲ್ಲ ಆಪೋಸಿಟಲ್ಲಿ ಯಾವನ್ನ ಗಾಡಿ ಬಂದ್ರೆ ಕಾಣಿಸುತ್ತಾ? ಇಲ್ಲ ಪಾರ್ಕಿಂಗ್ ಮಾಡಿ ನಿಲ್ಸ್ಕೊಂಡ್ರೆ ಯಾವ್ದಾರ ಗಾಡಿ ಕಾಣಿಸುತ್ತಾ?